सुवर्ण। ಅಂತೂ ಕಿಸ್ ಕೊಟ್ಟಿದ್ದಾಯ್ತು, ಖುಷಿಯಾಗಿಲ್ಲ ಹ್ಞೂ, ಮತ್ತೆ ಸ್ಮೈಲ್ ಮಾಡ್ತಾ ಇದ್ಲು, ಗುಡ್ ಸೂರ್ಯ ಗುಡ್, ಓಕೆ ಈಗ ನೆಕ್ಸ್ಟ್ ಸ್ಟೆಪ್, ಹೆಂಡತಿಗೆ ಹೆಲ್ಪ್ ಮಾಡಬೇಕು, ಹೆಲ್ಪಾ ಏನು ಹೆಲ್ಪ್ ಮಾಡ್ಬೋದು ಒಂದು ಸೂರ್ಯ ಯೋಚನೆ ಮಾಡು, ಯು ಸ್ಮಾರ್ಟ್ ಯು ಬ್ರಿಲಿಯಂಟ್ ಯು ಸಿ ಒ ಕಮ್ ಆನ್ ಹೆಲ್ಪ್ ಐಡಿಯಾ, ಅವಳ ಸೀರೆಗಳನ್ನ ಬೇಡ ಸೂರ್ಯ ಬೇಡ, ಅವಳು ಸೀರೆಗಳ ವಿಚಾರಕ್ಕೆ ಮಾತ್ರ ಹೋಗ್ಬೇಡ, ನನ್ನ ಸೀರೆಗಳು ಕಾಂಚೀವರಂ ಸೀರೆ ನಿಮ್ಗೇನು ಗೊತ್ತು ಹಾಗೆ ಹೇಗೆ ಅಂತ ಲೆಕ್ಚರು ಲೆಕ್ಚರು ತಡ್ಕೊಳಕ್ಕಾಗಲ್ಲ ದೇವ್ರೇ, ಬೇಡ ಬೇಡ ಈ ಐಡಿಯಾ ಕ್ಯಾನ್ಸಲ್. ವಾಟ್ ನೆಕ್ಸ್ಟ್ ಐಡಿಯಾ 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 ಮಂತೂರ್ಯ, ಅವಳಿಗೋಸ್ಕರ ಟಿಫನ್ ರೆಡಿ ಮಾಡಿದ್ರೆ, ಓ ಸೂರ್ಯ ಎಕ್ಸಲೆಂಟ್ ಐಡಿಯಾ, ಕಮ್ ಆನ್ ಮ್ಯಾನ್ ಡೂ ಇಟ್. ಅಣ್ಣ ಆಗ್ಲೇ ತಿಂಡಿ ರೆಡಿ ಇದೆ, ಅದಕ್ಕೆ ಬೇಗ ತಿಂಡಿ ರೆಡಿ ಮಾಡು ಅಂತ ಹೇಳಿದ್ರು, ಅದಕ್ಕೆ ಬೇಗ ತಿಂಡಿ ರೆಡಿ ಮಾಡಿದೆ. ಏನು ನಾನೇನು ಅಡುಗೆ ಮಾಡೋದಕ್ಕೆ ಬಂದಿರೋ ತರ ಕೇಳ್ತಿದ್ಯಾ? ಹೌದು, ಈಗೇನು ಮಾಡ್ತಿದ್ಯಾ? ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ಕೊಂತಿದ್ದೀನಿ. ಗುಡ್, ವೆರಿ ಗುಡ್ ರಾಜಿ, ನೀನು ತುಂಬ ಫಾಸ್ಟ್ ಆಗಿದ್ಯಾ. ಈ ಕೆಲಸ ಮಾಡಿದ್ರೆ ನಮ್ಮ ದೇಶ ಮುಂದುವರಿಯೋದು, ಚೈನಾ ಜಪಾನ್ ದೇಶಗಳನ್ನೆಲ್ಲ ಮೀರಿಸಿ ನಾ ಮುಂದೆ ಹೋಗ್ಬೋದು. ಕ್ಯಾರಿ. ಅಣ್ಣಂಗೆ ಏನಾಯ್ತು? ಪಾಪ ಏನೇನೋ ಮಾತಾಡ್ತಿದ್ದಾರೆ. ಗಂಡ ಆದವನು ಇನ್ನೇನ್ ಮಾಡ್ಬೋದು? ಆಹಾ, ನೀರು ಬಿಟ್ಟಿರೋದು ನೋಡು, ದೇಶದಲ್ಲಿ ಜನ ನೀರಿಲ್ಲ ಅಂತ ಬಡ್ಕೊಂತಿದ್ದಾರೆ, ಇವ್ರು ನೋಡಿದ್ರೆ ನೀರು ವೇಸ್ಟ್ ಮಾಡೋದು. ಹೆಂಡತಿ ಮಾಡೋ ಕೆಲಸದಲ್ಲಿ ಹೆಲ್ಪ್ ಮಾಡಿ. ಈಗ ನಮ್ಮ ಸೈರನ್ ಬಂದು ಈ ಬಟ್ಟೆಗಳನ್ನ ಒಗಿಬೇಕು, ಅವಳ ಬದಲು ನಾನೇ ಹೋಗಿದ್ರೆ ಅವಳಿಗೆ ಹೆಲ್ಪ್ ಮಾಡ್ದಂಗೂ ಆಗತ್ತೆ, ಜಾಸ್ತಿ ಕೆಲಸನೂ ಇರಲ್ಲ. ಬಟ್ಟೆಗಳನ್ನ ತಗೋ, ವಾಷಿಂಗ್ ಮೆಷಿನ್ ಓಪನ್ ಮಾಡು, ಬಟ್ಟೆಗಳನ್ನ ಹಾಕು, ಈ ಬಟ್ಟೆಗಳನ್ನ ಹಾಕು, ಆಫ್ ಕೋರ್ಸ್ ಈ ಬಟ್ಟೆಗಳನ್ನ ಹಾಕು. ಅಬ್ಬಾ ಸೂರ್ಯ, ಎಷ್ಟೊಂದು ಕಷ್ಟ ಮಾಡಿಬಿಟ್ಟೆ, ತುಂಬ ಕೆಲಸ ಮಾಡಿಬಿಟ್ಟೆ, ತುಂಬ ಕೆಲಸ ಮಾಡಿಬಿಟ್ಟೆ. ಓಶ್, ಇಷ್ಟೊಂದು ಬಟ್ಟೆ ಹಾಕಿರೋದು ರಾಜಿ 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 ರಾಜಿ, ಏನ್ ಕೆಲಸ ಮಾಡಿ ಬಂದಿದ್ದೆ ನೀನು? ಅಲ್ಲ, ಅಷ್ಟೊಂದು ಬಟ್ಟೆಗಳನ್ನ ಒಟ್ಟಿಗೆ ವಾಷಿಂಗ್ ಮಷಿನ್. ಹಲೋ, ನೀನ್ ಏನೇ ಥ್ಯಾಂಕ್ಸ್ ಹೇಳಿದ್ರು ನನ್ಗೆ ಹೇಳ್ಬೇಕಮ್ಮ, ಯಾಕೆ ಅಂದ್ರೆ ಆ ಬಟ್ಟೆಗಳನ್ನೆಲ್ಲ ಒಗ್ದಿದ್ದು ನಾನೇ. ಇಂಥ ಈಸಿ ಆಗಿರೋ ಕೆಲಸನ ಎಷ್ಟು ಕಷ್ಟಪಟ್ಟು ಮಾಡಿದ್ದೀನಿ ಗೊತ್ತಾ? ಐ ಮೀನ್, ಅಷ್ಟೊಂದು ಕಷ್ಟದ ಕೆಲಸನ ಎಷ್ಟು ಈಸಿಯಾಗಿ ಮಾಡಿ ಮುಗಿಸಿದ್ದೀನಿ ಗೊತ್ತಾ? ಬಟ್ಟೆಗಳನ್ನ ವಾಶ್ ಮಾಡಿದ್ದು ನೀವಾ? ಅಫ್ಕೋರ್ಸ್, ನಾನೇ ಕೈಯಾರ ಒಗ್ದಿದ್ದೀನಿ. ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀರಾ, ಬನ್ನಿ ಏನ್ ಮಾಡಿದ್ದೀರಾ ಅಂತ ತೋರಿಸ್ತೀನಿ.
ಹೋಗ್ಲೋದೇನಿದ್ರು ಇಲ್ಲೇ ಹೋಗಲ್ಬೇಕಮ್ಮ ಅರೆ ನೀವು ಬನ್ನಿ 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 ಓಕೆ ಬನ್ನಿ ಬನ್ನಿ ಕ್ಲೀನ್ ಆಗಿ ಹೋಗ್ತಿದ್ದೀನಿ ನೋಡಿ ಅರೆ ಯಾರು ಇದನ್ನ ಮಾಡಿದ್ದು ನಾನು ಅದನ್ನೇ ಹೇಳ್ತಾ ಇದ್ದೀನಿ ಯಾರು ಇದನ್ನ ಮಾಡಿದ್ದು ಇಲ್ಲ ಶೋಣಿ ನಾನು ಜಸ್ಟ್ ಸೂರ್ಯ ನಿಮಗೆ ಬಟ್ಟೆ ವಾಶ್ ಮಾಡಿ ಅಂತ ಯಾರು ಹೇಳಿದ್ದು ಅದು ಅಲ್ಲ ಸೂರ್ಯ ಎಲ್ಲ ಬಟ್ಟೆನೂ ತಗೊಂಡು ಹೋಗಿ ವಾಷಿಂಗ್ ಮಷಿನ್ ಗೆ ಹಾಕಿದ್ರಾ ನೀವು ಮಾಡಿರೋ ಕೆಲಸಕ್ಕೆ ಓವರ್ಲೋಡ್ ಆಗಿ ಸ್ಟಾಪ್ ಆಗಿದೆ ನಾನು ಸೂರ್ಯ ಎಲ್ಲ ಕಲರ್ ಬಟ್ಟೆನೂ ಒಟ್ಟಿಗೆ ಹಾಕಿ ಹೋಗಿದ್ರಾ ಯಾರಾದರೂ ಆ ಆಕ್ಚುಲಿ ಎಲ್ಲರೂ ಒಗಿದೆ ಇರೋ ಬಟ್ಟೆನ ತಂದು ವಾಷಿಂಗ್ ಮಷಿನ್ ಗೆ ಹಾಕ್ತಾರೆ ನೀವು ಒಣಗಬೇಕಾಗಿರೋ ಬಟ್ಟೆನ ತಂದು ವಾಷಿಂಗ್ ಮಷಿನ್ ಗೆ ಹಾಕಿದ್ರಾ ಆಫೀಸ್ ಕೆಲಸ ಬಿಟ್ಟು ಬೇರೆ ಯಾವ ಕೆಲಸನೂ ಮಾಡಕ ಹೋಗಬೇಡಿ ಪ್ಲೀಸ್ ಈ ತರನೋ ಆಗುತ್ತೆ ಅಂತ ಈಗಲೇ ಗೊತ್ತಾಗಿದ್ದು ಓ ರಾಜಿ ಈ ಕಡೆ ಬನ್ನಿ ರಾಜಿ ರಾಜಿ ಮೊದಲು ಸೂರ್ಯನಿಗೆ ಟಿಫನ್ ಕೊಟ್ಟು ಆಫೀಸ್ ಕಳಿಸು ಮನೆಯಲ್ಲೇ ಇದ್ರೆ ಇಲ್ದಿರೋ ಚೇಷ್ಟೆಗಳನ್ನೆಲ್ಲ ಮಾಡ್ತಾರೆ ಆಮೇಲೆ ಈ ವಾಷಿಂಗ್ ಮಷಿನ್ ಅಲ್ಲಿ ಇರೋ ಬಟ್ಟೆಗಳನ್ನೆಲ್ಲ ತಗಿ ಚೆನ್ನಾಗಿರೋದೆಲ್ಲ ಬಕೆಟ್ ಹಾಕು ಚೆನ್ನಾಗಿಲ್ಲದೆ ಇರೋದೆಲ್ಲ ಬೆಂಕಿಗೆ ಹಾಕಿ ಸುಟ್ಟಾಕು ಅದು ಬಟ್ಟೆಗಳನ್ನ ಹೊಸ ತರ ಆಗಿ ಇದಕ್ಕೆ ಇನ್ವೆನ್ಷನ್ ಮಾಡ್ತಾ ಇದೆ ಇನ್ನು ಸೈಂಟಿಸ್ಟ್ ತರ ಕೆಲಸ ನೋಡು ಏನ್ ಮಾಡ್ತಾರೆ ಅಂತಾನೆ ಅರ್ಥ ಆಗೋದಿಲ್ಲ ಸರಿಯಾಗಿರೋ ಕೆಲಸನು ಹಾಳು ಮಾಡಿಡ್ತಾರೆ ಹಲೋ ಮಾಡಿ ನನಗೆ ಇವಾಗ ಮಾತಾಡೋದಕ್ಕೆ ಟೈಮ್ ಇಲ್ಲ ಶ್ರಾವಣಿ ನೀನು ರೆಸ್ಟ್ ಮಾಡೋದ್ಬಿಟ್ಟು ಏನು ಮಾಡ್ತಾ ಇದೀಯಾ ಆ ರೆಸ್ಟ್ ಈ ಮನೆಯಲ್ಲಿ ಸೂರ್ಯಂಗಿಂತ ದೀಕ್ಷಾಶ್ ಅಂತಾನೆ ಎಷ್ಟೋ ಬೆಟರ್ ಅವರೇ ಇವರಿಗಿಂತ ಕಡಿಮೆ ತೊಂದರೆ ಕೊಡ್ತಾರೆ ಸೂರ್ಯ ಏನು ಮಾಡಿದಾರ ಗೊತ್ತಾ ಎಲ್ಲ ಬಟ್ಟೆಗಳನ್ನು ತಗೊಂಡು ಹೋಗಿ ಒಂದೇ ಸರಿ ವಾಷಿಂಗ್ ಮಷಿನ್ ಹಾಕಿದ್ದಾರೆ ಅದು ಓವರ್ಲೋಡ್ ಆಗಿ ಮಷಿನ್ ನಿಂತೋಗಿದೆ ಮಾಡಿ ಈಗ ಮೆಕ್ಯಾನಿಕ್ನ ಕರೆಸಬೇಕು ಕರ್ಟನ್ ಬಟ್ಟೆಗಳು ಕಾರ್ಪೆಟ್ ಎಲ್ಲ ಮತ್ತೆ ವಾಶ್ ಮಾಡಬೇಕು I really don't know what to do. Shravani, cool. ಯಾಕೆ ಇಷ್ಟೊಂದು ಟೆನ್ಷನ್ ತಗೋತಾ ಇದೀಯಾ? ವಾಷಿಂಗ್ ಮಷಿನ್ ರಿಪೇರ್ ಮಾಡಕ್ಕೆ ನಾನು ಒಬ್ಬ ಮೆಕ್ಯಾನಿಕ್ನ ಕಳಿಸ್ತೀನಿ. He'll repair everything. ಆಮೇಲೆ ಕರ್ಟೈನ್ ಕಾರ್ಪೆಟ್ಸ್ನ ಡ್ರೈ ಕ್ಲೀನ್ ಮಾಡಿಸ್ಕೊಡ್ತೀನಿ. ಓಕೆನಾ? ನಿಜವಾಗ್ಲು? ಥ್ಯಾಂಕ್ಸ್ ಡಾ. ಥ್ಯಾಂಕ್ ಯು ಸೋ ಮಚ್ ಮ್ಯಾಡಿ. ಫಸ್ಟ್ ನೀನು ರೆಸ್ಟ್ ಮಾಡು. ನಾನು ಆಮೇಲೆ ಕಾಲ್ ಮಾಡ್ತೀನಿ. ಓಕೆ ಓಕೆ ಬೈ ಬೈ ಸೂರ್ಯ ಏನೋ ಮಾಡಕ್ ಹೋಗಿ ಇನ್ನೇನೋ ಮಾಡ್ಬಿಟ್ಟೆ ನೀನು ನೀವಿನ್ನು ಆಫೀಸ್ಗೆ ಹೋಗಿಲ್ವಾ ನೆಕ್ಸ್ಟ್ ಟೈಮ್ ಯಾವುದೇ ಕೆಲಸ ಮಾಡಬೇಕು ಅಂದ್ರೂ ಮೊದಲು ನನ್ನ ಕೇಳಿ ಆಮೇಲೆ ಮುಂದುವರಿಸಿ ಸದ್ಯ ಮ್ಯಾಡಿ ಆಫೀಸಿಂದ ಯಾರನ್ನೋ ಕಳಿಸ್ತಾ ಇದ್ದಾನೆ ಅವನಿಂದ ವಾಷಿಂಗ್ ಮಷಿನ್ ಪ್ರಾಬ್ಲಮ್ ಸಾಲ್ವ್ ಬಟ್ಟೆಗಳನ್ನ ಬೇರೆ ಡ್ರೈವ್ ಕ್ಲೀನ್ ಕೊಡಬೇಕು ಸಾಕು 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 ಸರಿಯಾಗಿತ್ತು ಮಾಡಿದ ಸಣ್ಣ ತಪ್ಪು ಯಾವ ಕಡೆಯಿಂದ ಚುಚ್ಚಿಬಿಡ್ತೀವಿ ಅಂತ ಭಯ ಆಗ್ತಿದೆ ಲೈಟ್ ಕಂಬ ಸಂತೋಷವಾಗಿರಿ ಏನಿಡೋದು ಮದುವೆ ಆದ್ಮೇಲೆ ಯಾವ ಗಂಡತನ ಚೆನ್ನಾಗಿರ್ತಾನೆ
ಅವನ ಎಲ್ಲಾ ಸ್ವಾತಂತ್ರ್ಯನ ಹೆಂಡತಿನೇ ಕಿತ್ಕೊಂಡ್ಬಿಡಿರ್ತಾಳೆ. ಇನ್ನಲ್ಲಿ ನೆಮ್ಮದಿ, ಸಂತೋಷ, ಖುಷಿ. ನೆಕ್ಸ್ಟ್ ಏನಿದೆಯಪ್ಪ? ಹೆಂಡತಿ ಫ್ರೆಂಡ್ ಜೊತೆ ನೀವು ಫ್ರೆಂಡ್ಲಿ ಆಗಿರಿ. ವಾವ್, ಇದು ಮಾತ್ರ ಸೂಪರ್ ಆಗಿದೆ. ಹೋಗಿ ಹೋಗಿ ನಾನು ಅವನ ಫ್ರೆಂಡ್ ಮಾಡ್ಕೊಳ್ಳೋದಾ? ಏನು ಮಾಡೋದು, ನನ್ನ ಕರ್ಮ, ಕೆಟ್ಟ ಮಾಡ್ಕೊಳ್ಳೇಬೇಕಲ್ಲ. ಮತ್ತು ಗಿಫ್ಟ್ ಕೊಟ್ಟು ಫ್ರೆಂಡ್ ಮಾಡ್ಕೊಳ್ಳೋಣ. ಏನು ಗಿಫ್ಟ್ ಕೊಡ್ಬೋದು? ಕಾಚ್ ಬಾಟಲ್. ಎಸ್, ಎಲ್ಲ ಹುಡುಗರು ಫ್ರೆಂಡ್ಸ್ ಆಗೋದೇ ಇದರಿಂದ. ಅವನಿಗೆ ಸ್ಕಾಚ್ ಬಾಟಲ್ ಗಿಫ್ಟ್ ಮಾಡ್ತೀನಿ. ಈ ಸೂರ್ಯ ಬೆಳಗ್ಗೆ ಏನ್ ಮಾಡ್ತಾ ಸ್ಟಾಪ್ ಸೈರನ್, ಸ್ಟಾಪ್ ಸ್ಟಾಪ್. ಇದನ್ನ ನಾನು ಕುಡಿಬೇಕು ಅಂತ ಎತ್ಕೊಂಡಿಲ್ಲ ಅಮ್ಮ, ನಿನ್ನ ಫ್ರೆಂಡ್ಗೆ ಗಿಫ್ಟ್ ಪ್ರೆಸೆಂಟ್ ಮಾಡೋಣ ಅಂತ ಎತ್ಕೊಂಡೆ ಅಷ್ಟೆ. ಪಾಪ ನಿನ್ಗೆ ಅಷ್ಟೆಲ್ಲ ಹೆಲ್ಪ್ ಮಾಡಿದೇನಲ್ಲ ಅದಕ್ಕೆ. ಮ್ಯಾಡೀಗ ವಾವ್, ಸೋ ನೈಸ್. ಸೂರ್ಯ, ನೀವೀಗೀಗ ಸ್ವಲ್ಪ ಸ್ವಲ್ಪನೇ ಬದಲಾಗ್ತಿದ್ದೀರ. ಸೋ ಸ್ವೀಟ್ ಆಫ್ ಯು. ನಾವು ಬದಲಾಗೋದು, ಬದಲಾಗೋ ಮಕ್ಕಳೇ ಅಲ್ಲಮ್ಮ ನಾವು. ಎಲ್ಲ ಸ್ವಲ್ಪ ದಿನ ಅಷ್ಟೇ, ಏನು ಮಾಡೋದು, ರಾವ್ ಕಾಲದಲ್ಲಿ ಮದುವೆ ಆಗಿಬಿಟ್ಟಿದ್ದೀವಿ, ಅದಕ್ಕೆ ಪಡ್ತಿರೋ ಪಾಡಿದೆಲ್ಲ. ಮನೆ ಸಾನಿ ಗಲೀಜಾಗಿತ್ತಾ, ಧೂಳು ಅಂಟ್ಕೊಂಡಿದೆ ನೋಡು ಏಟೊಂದು, ಅದಕ್ಕೆ ಕ್ಲೀನ್ ಮಾಡ್ತಾ ಇದ್ದೆ. ನಾನು ಕ್ಲೀನ್ ಮಾಡ್ತೀನಿ ಪ್ಲೀಸ್. ಅಯ್ಯ, ಅದಕ್ಕೆ ಪ್ಲೀಸ್ ಅಂದಿ, ತಗ ಹೊರಕೆ ತಗ, ಕೂರ್ಸು, ಕ್ಲೀನ್ ಆಗಿ ಎಲ್ಲ ಮಾಡುವ. ರಾಜಿ ವಾಯಿಂಗ್ ವಾ ವಾ ವಾ, ಇದು ದೊಡ್ಡ ದೊಡ್ಡ ಐಟಮ್ಸ್ ಎಲ್ಲ ಬಾಕ್ಸ್ ಅಲ್ಲಿ ಹಾಕ್ಬಿಡು. ಇದೆಲ್ಲ ಹಾಕು, ಇದೆಲ್ಲ ಹಾಕು, ನಾನು ಕಸ ಗುಡಿಸ್ತೀನಿ ಆ ಕಡೆಯಿಂದ. ವಾ ಹಿಂಗೆ ವಾ. ಹ್ಞೂ ಸರಿ ರಾಜಿ, ನೀವಿಬ್ರು ಇಲ್ಲಿ ಕ್ಲೀನ್ ಮಾಡ್ಕೊಳ್ಳಿ, ನಾನು ರೂಮಿಗೆ ಕ್ಲೀನ್ ಮಾಡ್ತೀನಿ. ರಾಜಿ ವಾ ವಾ ನೋಡು, ಕಾಟ್ ಕೆಳಗಡೆ ಏನಿದೆ ನೋಡು. ಕೊಡಿಲ್ ಕೊಡಿಲ್, ಇದನ್ನೆಲ್ಲ ಮನೇಲಿ ಇಡ್ಬೇಕಾ? ಕೊಡು. ಶ್ರಾವಣಿ ರೂಮು ತುಂಬ ಕ್ಲೀನ್ ಆಗಿದೆ.
ನೈಸ್. ನಮ್ಮ ಶ್ರಾವಣಿ ರೂಮ್ ಫುಲ್ ಕ್ಲೀನ್ ಆಚೆ. ತುಂಬಾ ಹೆಲ್ಪ್ ಆಯ್ತು. ನಿನ್ನ ಆಫೀಸಿಂದ ಆ ವ್ಯಕ್ತಿ ಬಂದಿದ್ರು, ವಾಷಿಂಗ್ ಮಷಿನ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರು, ಹಾಗೆ ಬಟ್ಟೆಗಳನ್ನೆಲ್ಲ ಡ್ರೈ ಕ್ಲೀನ್ ಮಾಡಿಸಿದ್ದಾರೆ. ಅದೆಲ್ಲ ಸರಿ. ಸೂರ್ಯಂಗೆ ಏನಾಯ್ತು? ಯಾಕೆ, ಏನು ವಿಷಯ? ಅವರು ನನಗೆ ಥ್ಯಾಂಕ್ ಯು ಅಂತ ಮೆಸೇಜ್ ಕಳಿಸಿದ್ದಾರೆ. ನಿಜವಾಗ್ಲೂ? ಯಾ. ಸೂರ್ಯ ಯಾವಾಗಲೂ ಇದೇ ಥರ ಸೋ ಸ್ವೀಟ್. ಅಷ್ಟೇ ಅಲ್ಲ ಮಾಡಿ, ಸೂರ್ಯ ನಿಮಗೆ ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಹೇಳಬೇಕು ಅಂತ ಒಂದು ಗಿಫ್ಟ್ ತಗೊಂಡು ಬಂದಿದ್ದಾರೆ ಗೊತ್ತಾ? ಸೂರ್ಯ ನನಗೆ ಗಿಫ್ಟ್ ಕೊಡ್ತಾರಾ? ಐ ಕಾಂಟ್ ಬಿಲೀವ್ ದಿಸ್. ಹೌದು, ಸೂರ್ಯ ಏನು ಪರ್ಚೇಸ್ ಮಾಡಿದ್ದಾರೆ? ನೋ 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 ನೋ, ನಾನು ಹೀಗೆ ಹೇಳಲ್ಲಪ್ಪ, ಸೂರ್ಯ ಸರ್ಪ್ರೈಸ್ ಅಂತ ಹೇಳಿದ್ದಾರೆ. ಸೊ ಅದು ಸರ್ಪ್ರೈಸ್ ಗಿಫ್ಟ್ ಆಗೇ ಇರಬೇಕು. ಅವ್ರನ್ನ ಮೀಟ್ ಮಾಡು, ನೋಡೋಣ. ಓಕೆ, ಏನು ಸರ್ಪ್ರೈಸ್ ಅಂತ ನೋಡೋಣ. ಸಿ ಯು, ಬಾಯ್ ಬಾಯ್. ಬಾಯ್, ಸಿ ಯು. ಈಗೀಗ ಸಕ್ಕ ಸ್ವೀಟ್ ಆಗ್ತಿದ್ದಾರೆ. ಏನ್ ಮಾಡ್ತಿದ್ದಾರೆ ಅಂತ ನೋಡೋಣ. ಏನ್ ಮಾಡ್ತಾ ಇದ್ದೀರಾ? ನಾನು ಈಗ ತಾನೆ ರೂಮ್ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಹೋದೆ. ನೀವ್ ನೋಡಿದ್ರೆ ಅಂಟಿರೋ ವಸ್ತುಗಳು ಒಂದು ಕರೆಕ್ಟ್ ಆಗಿ ಅದ್ರ ಜಾಗದಲ್ಲಿ ಇರಲ್ಲ. ನಾನು ಅಲ್ಲಿ ಸ್ಕಾಚ್ ಬಾಟ್ಲ್ ಇಟ್ಟಿದ್ದೆ, ಎಲ್ಲೋಯ್ತು ಕಾಣಿಸಿಲ್ವಲ್ಲ. ನನ್ಗೇನ್ ಗೊತ್ತು ಸೂರ್ಯ, ನೀವ್ ಅಲ್ಲಿ ಇಟ್ಟಿದ್ರಲ್ವಾ, ಅಲ್ಲೇ ಇರುತ್ತೆ. ನಿಧಾನವಾಗಿ ಹುಡುಕಿಸಿದ್ರಿ. ಇಡೀ ರೂಮ್ ನೇ ಹುಡುಕಾಡ್ದೆ, ಎಲ್ಲೂ ಇಲ್ಲ. ರಾಜಿ, ಏ ರಾಜಿ. ರಾಜಿ, ಸೂರ್ಯ ಅಲ್ಲೊಂದು ಬಾಟ್ಲ್ ಇಟ್ಟಿದ್ರು, ಎಲ್ ಹೋಯ್ತು ಅದು? ಅದಕ್ಕೆ ಅದು ಗೂಬೆ ತರ ಅದು ಅದು ಅಂತಿದ್ಯಲ್ಲ, ಏನ್ ಬಾಯಿ ಬಿಡು. ಸೂರ್ಯ ಪ್ಲೀಸ್ ಕೋಪ ಮಾಡ್ಕೋಬೇಡಿ. ರಾಜಿ ಹೇಳು, ಬಾಟಲ್ ಏನಾಯ್ತು? ಅದಕ್ಕೆ ಬೆಳಗ್ಗೆ ಮನೆ ಕ್ಲೀನ್ ಮಾಡುವಾಗ ನಿಮ್ ತಾಯಿಯವರು ಬಂದಿದ್ರು, ಕೈ ಸಿಕ್ಕಿದ ಎಣ್ಣೆ ಬಾಟ್ಲಿನೆಲ್ಲ ಚಲ್ಲಿ ಡಸ್ಟ್ಬಿನ್ಗೆ ಹಾಕ್ಬಿಟ್ರು. ಮನೆಯವರು ಒಂದೊಂದು ಕೆಲಸ ಮಾಡೋದಿಲ್ಲ. ಅಮ್ಮ ಸುಮ್ಮನೆ ಇರೋದಿಲ್ಲ. ಈಗ ಸೂರ್ಯನ ಕೋಪನ ಹೇಗೆ ಕಂಟ್ರೋಲ್ ಮಾಡೋದು?